ಚೆಕ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಚೆಕ್ನ ಮೊತ್ತ ಎಷ್ಟಿರುತ್ತೆ, ಅದಕ್ಕೆ ಸಂಬಂಧಿಸಿದಂತೆ ದಂಡವನ್ನು ಎಷ್ಟು ಹಾಕ್ಬೋದು ಅಥವಾ ಎಷ್ಟು ಹಾಕ್ಲಿಕ್ಕೆ ನ್ಯಾಯಾಲಯಕ್ಕೆ ಒಂದು ಅಧಿಕಾರ ವ್ಯಾಪ್ತಿ ಇದೆ, ಹಾಗೆ ಚೆಕ್ಗಳಲ್ಲಿ ಬಡ್ಡಿಯನ್ನು ಕೇಳ್ಬೋದಾ, ನ್ಯಾಯಾಲಯ ಆ ಬಡ್ಡಿಯನ್ನು ಆದೇಶ ಮಾಡುತ್ತಾ ಅಥವಾ ಚೆಕ್ ಮೊತ್ತದಲ್ಲೇ ಬಡ್ಡಿಯನ್ನು ಸೇರಿಸಿ ಕೇಳ್ಬೋದಾ, ಈ ರೀತಿಯೇ ಹಲವಾರು ಪ್ರಶ್ನೆಗಳು ಚೆಕ್ ಪ್ರಕರಣಗಳಲ್ಲಿ ಆಗಾಗ ಕಂಡುಬರ್ತಾ ಇರ್ತದೆ. ಕಕ್ಷಿದಾರರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಇರ್ತಾರೆ. ಸೊ ಚೆಕ್ ಪ್ರಕರಣದಲ್ಲಿ ಬಡ್ಡಿಯನ್ನು ಸೇರಿಸಿ ಕ್ಲೈಮ್ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೇನೆ. ಸೊ ಪ್ಲೇಲಿಸ್ಟಲ್ಲಿ ಅದಿರುತ್ತೆ, ಅದನ್ನು ನೋಡ್ಬೋದಾಗಿರುತ್ತೆ. ಇಲ್ಲಿ ಚೆಕ್ಕು ಮೊತ್ತ ಏನಿರ್ತದೆ ಅದಕ್ಕೆ ದಂಡವನ್ನು ಎಷ್ಟು ಸೇರಿಸಲಿಕ್ಕೆ ಅನುಮತಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ವಿಡಿಯೋಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುವಂತಾಗುತ್ತೆ. ಹಾಗೆ ನಮ್ಮ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಚೆಕ್ ಪ್ರಕರಣದಲ್ಲಿ ನ್ಯಾಯಾಲಯ ಮನಸೋ ಇಚ್ಛೆ ದಂಡವನ್ನು ವಿಧಿಸೋದಕ್ಕೆ ಬರೋದಿಲ್ಲ. ಅದು ವಿಧಿಸೋದಾದರೂ ಕೂಡ ವಿಧಿಸ್ಬೋದು, ಅದಕ್ಕೆ ಒಂದು ಅವಕಾಶ ಇರುತ್ತೆ, ಇನ್ಹೆರಿಟೆನ್ಸ್ ಪವರ್ ಇರುತ್ತೆ ನ್ಯಾಯಾಲಯಕ್ಕೆ. ಆದರೆ ಮ್ಯಾಕ್ಸಿಮಮ್ ಆಗಿ ಎಷ್ಟು ದಂಡವನ್ನು ವಿಧಿಸ್ಬೋದು ಅನ್ನೋದನ್ನು ಕರ್ನಾಟಕ ಹೈಕೋರ್ಟ್ ಈ ಒಂದು ಪ್ರಕರಣದಲ್ಲಿ ಮಹತ್ವದ ಆದೇಶವನ್ನು ನೀಡಿದೆ. ಈ ಪ್ರಕರಣದ ವಿವರಣೆಯನ್ನು ನೋಡೋದಾದರೆ, ವಿಚಾರಣಾ ನ್ಯಾಯಾಲಯದಲ್ಲಿ ಕಂಪ್ಲೇಂಟ್ ದೂರುದಾರರು ಏನು ಚೆಕ್ ಹಾಜರುಪಡಿಸಿರ್ತಾರೆ ಆ ಚೆಕ್ನ ಮೊತ್ತ 2 ಲಕ್ಷ ಆಗಿರುತ್ತೆ. ವಿಚಾರಣೆಯನ್ನು ನಡೆಸಿದ ನಂತರ ಆರೋಪಿ ತಪ್ಪಿತಸ್ಥ ಅಂತ ಕಂಡುಬಂದ ನಂತರ ವಿಚಾರಣಾ ನ್ಯಾಯಾಲಯ 2 ಲಕ್ಷಕ್ಕೆ 2 ಲಕ್ಷ ಸೇರಿಸಿ ಒಟ್ಟು 4 ಲಕ್ಷ ದಂಡವನ್ನು 35,000 ರೂಪಾಯಿ ಸರ್ಕಾರಕ್ಕೆ ದಂಡವನ್ನು ಕಟ್ಟಬೇಕು ಅಂತೇಳಿ, ವಿಚಾರಣಾ ದಂಡವನ್ನು ಕಟ್ಟಬೇಕು ಅಂತೇಳಿ ವಿಚಾರಣಾ ನ್ಯಾಯಾಲಯ 4,35,000 ರೂಪಾಯಿಯನ್ನು ಆದೇಶ ಮಾಡುತ್ತೆ. ಇದರ ಮೇಲೆ ಮೇಲ್ಮನವಿಯನ್ನು ಸಲ್ಲಿಸಿದಂಥ ಆರೋಪಿಯು ಹೈಕೋರ್ಟ್ ಮೆಟ್ಟಿಲನ್ನು ಹೇರ್ತಾರೆ, ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲನ್ನು ಹೇರ್ತಾರೆ. ಕರ್ನಾಟಕ ಹೈಕೋರ್ಟ್ ಇದನ್ನು ಪರಿಶೀಲನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಏನಿದೆ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881 ಇದೇನಿದೆ, ಇದರ ಪ್ರಕಾರ ಚೆಕ್ನ ಮೊತ್ತ ಏನಿದೆ ಅದರ ಡಬಲ್ಗಿಂತ ಜಾಸ್ತಿ ದಂಡವನ್ನು ವಿಧಿಸೋದಕ್ಕೆ ಬರೋದಿಲ್ಲ ಅಂತೇಳಿ ಕರ್ನಾಟಕ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ಹರೀಶ್ಗೌಡ ವರ್ಸಸ್ ಚೆರುವರಾಜು ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಪ್ರಕರಣದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಈ ಒಂದು ಪ್ರಕರಣದಲ್ಲಿ 435,000 ಏನು ಟ್ರಯಲ್ ಕೋರ್ಟ್ ಆದೇಶ ಮಾಡಿತ್ತು ಅದನ್ನು ಮಾಡಿಫೈಯನ್ನು ಮಾಡಿ ಹೈಕೋರ್ಟ್ 3,25,000 ರೂಪಾಯಿಗಳನ್ನು ಆದೇಶ ಮಾಡುತ್ತೆ. ಸೊ ಈ ಒಂದು ಪ್ರಕರಣದಲ್ಲಿ ಸಂಬಂಧಿಸಪಟ್ಟಂತೆ ಮಾಡಿಫೈನ ಮಾಡಿರೋದು, ಮತ್ತು ಈ ಒಂದು ಪ್ರಕರಣದಲ್ಲಿ ಗೊತ್ತಾಗುವಂಥದ್ದು ಏನು ಅಂದರೆ, ಯಾವುದೇ ಒಂದು ವಿಚಾರಣಾ ನ್ಯಾಯಾಲಯಕ್ಕೆ ಚೆಕ್ನ ಮೊತ್ತ ಏನಿರ್ತದೆ ಅದರ ಡಬಲ್ಗಿಂತ ಜಾಸ್ತಿ ಮೊತ್ತವನ್ನು ದಂಡವಾಗಿ ವಿಧಿಸೋದಕ್ಕೆ ಬರೋದಿಲ್ಲ ಅನ್ನೋದು ಈ ಒಂದು ಪ್ರಕರಣದಿಂದ ಗೊತ್ತಾಗುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಪ್ರಕರಣದಲ್ಲಿ ನ್ಯಾಯಾಲಯವು ಅಂದರೆ ವಿಚಾರಣಾ ನ್ಯಾಯಾಲಯವು ಯಾವುದೇ ಮ್ಯಾಜಿಸ್ಟ್ರೇಟ್ ಚೆಕ್ನ ಮೊತ್ತ ಏನಿರ್ತದೆ ಅದಕ್ಕಿಂತ ಅದನ್ನು ಮೀರೋದಕ್ಕಿಂತ ಅದರ ಒಳಗಡೆ ಎಷ್ಟು ಆದೇಶವನ್ನು ಮಾಡಲಿಕ್ಕೆ ಅಂದರೆ ಪ್ರತಿ ಪ್ರಕರಣಕ್ಕೂ ವ್ಯತ್ಯಾಸವಿರುತ್ತೆ. ಇಷ್ಟೇ ಮಾಡಬೇಕು ಅಂತ ಇರೋದಿಲ್ಲ, ಆದರೆ ಮ್ಯಾಕ್ಸಿಮಮ್ ಆಗಿ ಚೆಕ್ನ ಅಮೌಂಟ್ಗಿಂತ ಡಬಲನ್ನು ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದನ್ನು ಈ ಒಂದು ಪ್ರಕರಣದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಚೆಕ್ನ ಡಬಲ್ ಮೊತ್ತವನ್ನು ಚೆಕ್ ಪ್ರಕರಣವನ್ನು ಫೈಲ್ ಮಾಡಿದಾಗ ಚೆಕ್ನ ಡಬಲ್ ಮೊತ್ತವನ್ನು ಮ್ಯಾಕ್ಸಿಮಮ್ ಆಗಿ ಕೇಳ್ಬೋದಾಗಿರುತ್ತೆ ದಂಡವಾಗಿ. ಸೊ ಅದನ್ನು ನ್ಯಾಯಾಲಯ ಕೊಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಆದರೆ ಯಾವುದೇ ಒಂದು ಚೆಕ್ ಪ್ರಕರಣದಲ್ಲಿ ಬಡ್ಡಿಯನ್ನು ಕೇಳಲಿಕ್ಕೆ ಬರೋದಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಆಗಲೇ ಆಲ್ರೆಡಿ ಬೇರೆ ಒಂದು ವಿಡಿಯೋನ ಮಾಡಿದ್ದೀನಿ, ಅದನ್ನು ಕೂಡ ನೀವು ಚೆಕ್ ಮಾಡಿ ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಬಡ್ಡಿ ಅಂತ ಕೇಳೋದಕ್ಕಿಂತ ಚೆಕ್ನ ದಂಡ ಏನಿರ್ತದೆ, ಆತ ತಪ್ಪಿತಸ್ಥ ಏನು ಮಾಡಿದ್ದಾನೆ, ಆತನಿಂದ ಏನು ತೊಂದರೆ ಆಗಿದೆ, ಅದಕ್ಕಾಗಿ ಚೆಕ್ನ ಮೊತ್ತದ ಡಬಲ್ ದಂಡವನ್ನು ವಿಧಿಸಬೇಕು ಅಂತೇಳಿ ಪ್ರೇಯರಲ್ಲಿ ಅಂದರೆ ಪಿಟಿಷನ್ನ ಫೈಲ್ ಮಾಡಬೇಕಾದ್ರೆ ಕೇಳ್ಕೊಳ್ಳೋದು ಉತ್ತಮವಾಗಿರುತ್ತೆ. ಸೊ ನ್ಯಾಯಾಲಯಕ್ಕೆ ಏನು ಇರಿಟೇಷನ್ ಪವರ್ ಇರ್ತದೆ, ಆ ದಂಡವನ್ನು ಎಷ್ಟು ವಿಧಿಸಬೇಕು ಅನ್ನೋದನ್ನು ನ್ಯಾಯಾಧೀಶರು ವಿಚಾರಣೆಯ ನಂತರ ಅದನ್ನು ವಿಧಿಸಿ ಆದೇಶವನ್ನು ಮಾಡಲಿಕ್ಕೆ ಅನುಕೂಲ ಇರುತ್ತೆ.